ಲಯನ್ಸ್ ಕ್ಲಬ್ ಹಾಗೂ ಲಿಯೋ ಕ್ಲಬ್ ಮಂಗಳೂರು ಕೊಡಿಯಾಲ್ಬೈಲ್ ಇದರ ನೂತನ ಅಧ್ಯಕ್ಷರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇತ್ತೀಚೆಗೆ ಮಲ್ಲಿಕಟ್ಟೆಯ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಲಯನ್ಸ್ ಕ್ಲಬ್ ಮಂಗಳೂರು ಕೊಡಿಯಾಲ್ಬೈಲ್ ಇದರ ನೂತನ ಅಧ್ಯಕ್ಷರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇತ್ತೀಚೆಗೆ ಮಲ್ಲಿಕಟ್ಟೆಯ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಪ್ರಾರಂಭದಲ್ಲಿ ಲಿಯೋ ಸುಮಂತ್ ಪ್ರಾರ್ಥನೆಗೈದರು. ನನ್ನ ಜೀವನದಲ್ಲಿ ಬರುವ ಸುಖ ದುಃಖ ಇವೆರಡನ್ನೂ ಒಳ್ಳೆ ಭಾವನೆಗಳಿಂದ ಅನುಭವಿಸುವ ಶಕ್ತಿ ಕೊಡು. ನನ್ನ ಪ್ರೀತಿಯು ಇತರರ ಸೇವೆಯಲ್ಲಿ ಫಲಭರಿತವಾಗುವಂತೆ ನನ್ನನ್ನು ಬಲಪಡಿಸು. ದೀನ ದಲಿತರನ್ನು ನಾನೆಂದೂ ಧಿಕ್ಕರಿಸದಂತೆ, ದುರಹಂಕಾರದ ಶಕ್ತಿಯ ಮುಂದೆ ವಿನಾ ತಲೆಬಾಗದಂತೆ ನನ್ನನ್ನು ಕಾಪು. ಈ ವೇಳೆ ಲಯನ್ ಸದಸ್ಯರು ಧ್ವಜವಂದನೆ ನೆರವೇರಿಸಿದರು. ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ, ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿಗೆ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವನು ಎಂಬುದರ ಮೇಲೆ ಈ ಸಂದರ್ಭ ಲಯನ್ ಮೋಹನ್ ಕೊಪ್ಪಳ್ ಲಯನ್ಸ್ ನೀತಿ ಸಂಹಿತೆ ಬೋಧಿಸಿದರು. ವ್ಯಕ್ತಿಯ ಘನತೆಯಲ್ಲಿ ವಿಶ್ವಾಸ ಇರಿಸಿ ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ಮೀರಿ ಶ್ರಮಿಸುವುದು. ನನ್ನ ವೃತ್ತಿ ಗೌರವಕ್ಕೆ ಕಲಕ ತಟ್ಟದಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ಸಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು. ನನ್ನ ವೃತ್ತಿಯ ಯಶಸ್ಸಿಗೆ ಪರರ ವೃತ್ತಿಯನ್ನು ಬಲಿಕೊಡದಿರುವುದು ಮತ್ತು ಆತ್ಮವಂಚನೆ ಮಾಡಿಕೊಳ್ಳದಿರುವುದು. ಈ ವೇಳೆ ಲಯನ್ಸ್ ಕ್ಲಬ್ ಮಂಗಳೂರು ಕೊಡಿಯಾಲ್ಬೈಲ್ ಅಧ್ಯಕ್ಷರಾದ ಲಯನ್ ಸನತ್ ಕದ್ರಿ ಅತಿಥಿಗಳನ್ನು ಸ್ವಾಗತಿಸಿದರು. ಶುಭ ಸಂಜೆಯ ಶುಭ ಹಾರೈಕೆಗಳು. ನಮ್ಮ ಲಯನ್ಸ್ ಕ್ಲಬ್ ಕೊಡಿಯಾಲ್ಬೈಲ್ನ ಪದಗ್ರಹಣ ಕಾರ್ಯಕ್ರಮಕ್ಕೆ ನಿಮಗೆ ಆರ್ಥಿಕ ಸ್ವಾಗತ. ಇದು ನಮ್ಮ ಕ್ಲಬ್ನ ಇನ್ನೊಂದು ಮಹತ್ವದ ಅಧ್ಯಾಯ ಆರಂಭ ಮತ್ತು ಈ ಸಂದರ್ಭದಲ್ಲಿ ನಾನೀಗ ನಿಮ್ಮ ಮುಂದಿರುವ ನನ್ನ ಗೌರವ ಹಾಗೂ ಹೆಮ್ಮೆ. ಪ್ರಥಮವಾಗಿ ನಮ್ಮ ಇವತ್ತಿನ ಅತಿಥಿಯಾಗಿರುವ, ಇವತ್ತಿನ ಇನ್ಸ್ಟಾಲೇಷನ್ ಆಫೀಸರ್ ಆಗಿರುವ ಲಯನ್ ಉಡುಪಿ ಅರವಿಂದ್ ಶೆಣೈ, ಫಸ್ಟ್ VDG ಆಗಿರುವ ಲಯನ್ ಉಡುಪಿ ಅರವಿಂದ್ ಶೆಣೈ ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅವರು ನೂತನ ಲಿಯೋ ಸದಸ್ಯರ ಪರಿಚಯಗೈದರು. ಶಿ ಈಸ್ ಕರೆಂಟ್ಲಿ ಪರ್ಸ್ಯೂವಿಂಗ್ ಹರ್ ಡಿಗ್ರಿ ಇನ್ BSW ಎಟ್ ಸ್ವಸ್ತಿಕಾ ಕಾಲೇಜ್. ಲಿಯೋ ಧನುಷ್ ಗೌಡ, ಹಿ ಹ್ಯಾಸ್ ಕಂಪ್ಲೀಟೆಡ್ ಗ್ರಾಜುಯೇಷನ್ ಫ್ರಮ್ STM ಕಾಲೇಜ್ ಆ್ಯಂಡ್ ಈಸ್ ಕರೆಂಟ್ಲಿ ಪರ್ಸ್ಯೂವಿಂಗ್ MBA ಎಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್. ಲಯನ್ ಗೋಕುಲ್ದಾಸ್ ಕದ್ರಿ ನೂತನ ಲಯನ್ಸ್ ಪದಾಧಿಕಾರಿಗಳ ಪರಿಚಯಗೈದರು. 25ರ ಸಾಲಿನ ಕೋಶಾಧಿಕಾರಿಯಾಗಿ ಸತ್ಯೇಂದ್ರ ಭಟ್, ಸೆಕ್ರೆಟರಿಯಾಗಿ ಕಿಶೋರ್ ಡಿ ಶೆಟ್ಟಿ ಹಾಗೂ ಈ ಬಾರಿಯ ಅಧ್ಯಕ್ಷರಾಗಿ ಸೂರಜ್ ಎಂ ಆಚಾರ್ಯ. ಈ ವೇಳೆ ಲ್ಯಾಂಡ್ ಶ್ರವಣ್ ನೂತನ ಲಿಯೋ ಪದಾಧಿಕಾರಿಗಳ ಪರಿಚಯಗೈದರು. ಏಹ, ಶಿ ಹ್ಯಾಸ್ ಕಂಪ್ಲೀಟೆಡ್ ಅವರ್ ಗ್ರಾಜುಯೇಷನ್ ಇನ್ ಸೇಂಟ್ ಆಗ್ನೆಸ್ ಕಾಲೇಜ್ ಆ್ಯಂಡ್ ಕರೆಂಟ್ಲಿ ಪರ್ಸ್ಯೂಯಿಂಗ್ ಅವರ್ MBA ಇನ್ ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್. She is very active in sports and has participated in various dance events. ಈ ವೇಳೆ ಲಯನ್ ವಿರುತನ್ ಕಲಿವೀರ್ ಲಯನ್ಸ್ ಕ್ಲಬ್ನ ನೂತನ ಸದಸ್ಯರ ಪರಿಚಯಗೈದರು. ಲಯನ್ ಸುದೀಪ್ ಕೃಷ್ಣರಾಜ್, ಹೀ ಈಸ್ ರಿಸೈಡಿಂಗ್ ಇನ್ ಬಿಕರ್ನಕಟ್ಟೆ. ಫಾದರ್ ಗೋಪಾಲ್ ಕೃಷ್ಣ, ಮದರ್ ರಾಜಲಕ್ಷ್ಮಿ, ಮ್ಯಾರಿಡ್ ಟು ದೀಪ್ತಿ ಆ್ಯಂಡ್ ಹ್ಯಾವಿಂಗ್ 2 ಚಿಲ್ಡ್ರನ್ಸ್ ಭವಿಷ್ ಆ್ಯಂಡ್ ಲಕ್ಷಿಕಾ. Completed his post graduation in MSW and specialized human resource development department. Worked more than 10 years for software company in Bangalore and telecom company in Mangalore as a HR manager. ಈ ವೇಳೆ ಲಯನ್ ಚಂದ್ರ ಶೆಟ್ಟಿ ಪದಗ್ರಹಣ ಅಧಿಕಾರಿಗಳ ಪರಿಚಯ ನೆರವೇರಿಸಿದರು. ಪದಗ್ರಹಣ ಅಂತ ಹೇಳುವಂಥದ್ದು ಒಂದು ಕ್ಲಬ್ಗೆ ಜೀವ ತುಂಬುವಂಥ ಕೆಲಸ, ಚೈತನ್ಯ ತುಂಬುವಂಥ ಕೆಲಸ. ಹಾಗೆಯೇ ಒಂದು ಕ್ಲಬ್ಬಿನ ಪ್ರಪ್ರಥಮ ಕಾರ್ಯಕ್ರಮವೂ ಹೌದು. ಒಂದು ನಾಯಕತ್ವವನ್ನು ಮೂಡಿಸಲಿಕ್ಕೆ ಅಣಿಗೊಳಿಸುವ ಸಂದರ್ಭವೂ ಹೌದು. ಈ ಪದಗ್ರಹಣವನ್ನು ನಾವು ಯಾರಿಂದ ಮಾಡಬೇಕೆನ್ನುವ ಚಿಂತನೆಯಲ್ಲಿದ್ದಾಗ ಒಕ್ಕರಳಿಂದ ಎಲ್ಲ ಕ್ಲಬ್ನ ಮೆಂಬರ್ಸ್ನವರು ಹೇಳಿದ್ದು, ಮುಂದಿನ ನಮ್ಮ ನಾಯಕನಾಗಿರುವಂಥ ಅರವಿಂದ ಶೆಣೆಯವರನ್ನೇ ನಮಗೆ ಪದಗ್ರಹಣ ಅಧಿಕಾರಿ ಆಗಬೇಕು, ಆ ಮುಖಾಂತರವಾಗಿ ನಮ್ಮ ಕ್ಲಬ್ಬಿಗೆ ಹೊಸ ಜೀವವನ್ನು ತುಂಬುವಂಥ ಕೆಲಸ ಆಗಬೇಕೆನ್ನುವ ನಿಟ್ಟಿನಲ್ಲಿ ಅರವಿಂದ ಶೆಣೆಯವರನ್ನು ಪರಿಚಯಿಸುವಂಥ ಕಾರ್ಯಕ್ಕೆ ನಾನು ನಿಯುಕ್ತಿಗೊಂಡಿದ್ದೇನೆ. ಇಂತಹ ಸಂಪ್ರತಿ
ಸಮೃದ್ಧಿ ಹಾಗೂ ಸಂಪತ್ತು ದೊರೆತರೆ ಅದು ಸಮಾಜ ಸೇವೆಗೆ ಇನ್ನಷ್ಟು ನಮ್ಮನ್ನು ಅಣಿಗೊಳಿಸಲಿಕ್ಕೆ ಸಮೃದ್ಧ ಆಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಅರವಿಂದರವರನ್ನು ನಮ್ಮ ಕ್ಲಬ್ಬಿಗೆ ಅತ್ಯಂತ ಪ್ರೀತಿಯಿಂದ ನಾವು ಪದಗ್ರಹಣಾಧಿಕಾರಿಯಾಗಿ ಇವತ್ತು ನಾವು ಕರೆದಿದ್ದೇವೆ. ಈಗ ಅವರನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಲಯನ್, ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ಕುಡ್ಪಿ ಅರವಿಂದ ಶೆಣೈ, MJF, ನಿಮ್ಮ ಮುಂದೆ. ಈ ವೇಳೆ ಪದಗ್ರಹಣ ಅಧಿಕಾರಿಗಳಾದ ಕುಡ್ಪಿ ಅರವಿಂದ ಶೆಣೈ ಅವರು ನೂತನ ಲಯನ್ ಹಾಗೂ ಲಿಯೋ ಅಧ್ಯಕ್ಷರ ಪದಾಧಿಕಾರಿಗಳಿಗೆ ಮತ್ತು ನೂತನ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು. ಇಂದು ನನಗೆ ಪದಗ್ರಹಣ ಅಧಿಕಾರಿಯಾಗಿ ಕರೆದು ಈ ಒಂದು ಅವಕಾಶ ಮತ್ತು ಗೌರವ ನೀಡಿದ ಲಯನ್ಸ್ ಕ್ಲಬ್ ಕೊಡಿಯಾಲ್ ಬೈಲಿನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ನನ್ನ ಹೃದಯಾಂತರದ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ತಲೆಬಾಗಿ ನಾನು ನಿಮಗೆಲ್ಲರಿಗೆ ನಾನು ವಂದಿಸ್ತಾ ಇದ್ದೇನೆ. ಕೆಲವು ವರ್ಷಗಳ ಹಿಂದೆ ನಾನು ವೈಸ್ ಗವರ್ನರ್ ಆಗುವ ಮೊದಲೇ ಒಂದು ಅಭ್ಯರ್ಥಿ ಆದಾಗ ಕೂಡ ನಿಮ್ಮೆಲ್ಲರ ಕೃಪೆ ಮತ್ತು ದಯೆಯಿಂದ ನನ್ನನ್ನು ಪದಗ್ರಹಣ ಅಧಿಕಾರಿಗೆ ಕರೆದಿದ್ದೀರಿ. ಲೋಹಿತ್ ಅವರು ಅಧ್ಯಕ್ಷರಾಗುವಾಗ ನನ್ನನ್ನು ಕರೆದು ಆ ಒಂದು ಅವಕಾಶ ಕೊಟ್ಟಿದ್ದೀರಿ. ನನ್ನ ಒಂದು ಅಭ್ಯರ್ಥನೆಗೆ ಅದು ದೊಡ್ಡ ಒಂದು ಸ್ಫೂರ್ತಿ. ಇಲ್ಲಿ ಎಲ್ಲಿಯಾದರೂ ನಾನು ಇಲ್ಲಿ ವೈಸ್ ಗವರ್ನರಾಗಿ ನಿಲ್ಲಬೇಕಾದ್ರೆ ನಿಮ್ಮ ಅದು ಒಂದು ಬೆಂಬಲ, ಸಹಕಾರ, ಪ್ರೀತಿಯ ಕಾರಣ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಾನು ಶಿರವಾಗಿ ವಂದಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಆಲ್ ದ ಫೈನ್ ಲೀಡರ್ಸ್ ಆಫ್ ದ ಲಯನ್ಸ್ ಕ್ಲಬ್ ಆಫ್ ಮ್ಯಾಂಗ್ಳೂರು ಕೊಡಿಯಾಲ್ ಬೈಲ್. ಕೊಡಿಯಾಲ್ ಬೈಲ್ ಕ್ಲಬ್ ಎಂದರೆ ಅದು ಕ ಅಂದ ಸ್ಟಾರ್ಟ್ ಆಗೋದು. ಕ ಅಂದರೆ ಕಲಾವಿದರು, ಕಾಂಟ್ರಾಕ್ಟರ್ಸ್, ಮತ್ತು ದೊಡ್ಡ ಒಬ್ಬ ಕೇಟ್ರರ್, ಅದು ಹೆಚ್ಚಾಗಿ ಇವರ ಒಂದು ಸದಸ್ಯರು. ಈಗ ಬೇರೆ ಬೇರೆ ವೃತ್ತಿಯಲ್ಲಿ ಇದ್ದವರು ಸಹ ಸೇರಿದ್ದಾರೆ, ಆದರೆ ಹೆಚ್ಚಿನವರು ಕಲಾವಿದರು ಮತ್ತು ಕಾಂಟ್ರಾಕ್ಟರ್ಸ್ ಆಗಿ ಮುಂಚೆ ಬೆಳೆದ ಕ್ಲಬ್ ಇದು. ಸಂತೋಷದ ವಿಷಯ ಅಂದರೆ ನನ್ನ ಮಾತೃಸಂಸ್ಥೆ ಲಯನ್ಸ್ ಕ್ಲಬ್ ಮಂಗಳೂರು ಇದರಿಂದ ಪ್ರವರ್ತಿಸಲ್ಪಟ್ಟ ಒಂದು ಸಂಸ್ಥೆ. ಎಕ್ಸ್ಟೆನ್ಷನ್ ಚೇರ್ಪರ್ಸನ್ಸ್ ಶಾಸ್ತ್ರಿ ಅಲ್ಲ, ಏನು ಎಕ್ಸ್ಟೆನ್ ಬಂತು ಶಾಸ್ತ್ರಿ ಇಲ್ಲ, ಕಿಶೋರರಾವ್, ಪ್ರಭಾಕರ್ರಾವ್ ಮತ್ತು ಕಿಶೋರರಾವ್ ಅವರ ಒಂದು ಮುತುವರ್ಜಿಯಲ್ಲಿ ಈ ಒಂದು ಕ್ಲಬ್ ಹುಟ್ಟಿತ್ತು. ಹುಟ್ಟಿದ ದಿನದಿಂದ ಇಂದಿನವರೆಗೆ ಅತ್ಯುತ್ತಮ ಸೇವಾ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಜಿಲ್ಲೆಯ ಹೆಮ್ಮೆಯ, ಪ್ರತಿಷ್ಠಿತ ಮತ್ತು ಸದೃಢ ಕ್ಲಬ್ ಆಗಿ ಮುಂದುವರಿಸಿದೆ. ಅಧ್ಯಕ್ಷರು ಪದಾಧಿಕಾರಿಗಳು ದೀಪ ಬೆಳಗಿಸುವುದರ ಮೂಲಕ ತಮ್ಮ ಅಧಿಕಾರಾವಧಿಗೆ ಚಾಲನೆ ನೀಡಿದರು. ಈ ಸಂದರ್ಭ ನೂತನ ಅಧ್ಯಕ್ಷರಾದ ಲ್ಯಾನ್ ಸೂರಜ್ ಆಚಾರ್ಯ ಕದ್ರಿ ಶುಭಾಂಶನೀಯ ಮಾತುಗಳನ್ನಾಡಿದರು. ಇಂದು ನನಗೆ ಅತ್ಯಂತ ಗೌರವ ಹಾಗೂ ಹೆಮ್ಮೆ ಕ್ಷಣವಾಗಿದೆ. ನಮ್ಮ ಕ್ಲಬ್ಬಿನ ಏಳಿಗೆಗಾಗಿ ನಾನು ಸರ್ವ ಪ್ರಯತ್ನ ಮಾಡುತ್ತೇನೆ.
ಕಳೆದ ವರ್ಷ ನಮ್ಮ ಕ್ಲಬ್ಬನ್ನು ಮುನ್ನಡೆಸಿದ ನನ್ನ ಆಪ್ತ ಮಿತ್ರನಾದ ಸನತ್ ಕದ್ರಿ ಅವರಿಗೆ ನಾನು ಧನ್ಯವಾದ ಹೇಳಲು ಬಯಸುತ್ತೇನೆ. ನಿಮ್ಮ ಶ್ರದ್ಧೆ ಮತ್ತು ಬದ್ಧತೆಯು ನಮ್ಮ ಕ್ಲಬ್ಬನ್ನು ಉನ್ನತ ಸ್ಥಾನಕ್ಕೆ ಏರಿಸಿದೆ. ನಿಮ್ಮ ಮಾರ್ಗದರ್ಶನವು ನನಗೆ ಮತ್ತು ನಮ್ಮ ತಂಡಕ್ಕೆ ಸದಾ ಪ್ರೇರಣೆ ಆಗಲಿದೆ. ಸರ್ವಿಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ಎರಡೂ ವಿಭಾಗಗಳಲ್ಲೂ ತಮ್ಮ ಕಳೆದ ವರ್ಷ ಸಾಧನೆಯು ಈ ವರ್ಷ ನಮಗೆ ಸ್ಫೂರ್ತಿಯನ್ನು ನೀಡಲಿದೆ. ಈ ಸಂದರ್ಭ ನೂತನ ಲಿಯೋ ಅಧ್ಯಕ್ಷರಾದ ಲಿಯೋ ಜಾನವಿ ಶುಭಾಂಶನೆಯ ಮಾತುಗಳನ್ನಾಡಿದರು. ಐ ಟೇಕ್ ದಿಸ್ ಅಪಾರ್ಚುನಿಟಿ ಟು ಗ್ರೀಟ್ ದ ಇನ್ಸ್ಟಾಲೇಷನ್ ಆಫೀಸರ್ ಮಿಸ್ಟರ್ ಅರವಿಂದ್ ಶಿನೋಯ್ ಅಂಡ್ ಆಲ್ ದ ಲಯನ್ ಅಂಡ್ ಲಿಯೋ ಮೆಂಬರ್ಸ್ ಆನ್ ಅಂಡ್ ಆಫ್ ದ ಸ್ಟೇಜ್. ಥ್ಯಾಂಕ್ ಯು ಸೋ ಮಚ್ ಲಿಯೋ ಕ್ಲಬ್ ಕೊಡಿಯಾಲ್ಬೈಲ್ ಫಾರ್ ಗಿವಿಂಗ್ ಮೀ ದಿಸ್ ಅಪಾರ್ಚುನಿಟಿ ಟು ವಿತ್ ಪ್ರೆಸಿಡೆಂಟ್ ಆಫ್ ದ ಲಿಯೋ ಕ್ಲಬ್ ಫಾರ್ ದ ಇಯರ್ 2024 and 2025. I also thank you on behalf of Secretary Sumant and Treasurer Apeksha. ಈ ವೇಳೆ ಸೇವಾ ಯೋಜನೆಗಳ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ನಿರ್ಗಮಿತ ಅಧ್ಯಕ್ಷರಾದ ಲ್ಯಾನ್ ಸನತ್ ಕದ್ರಿ ಅಭಿನಂದನಾ ಮಾತುಗಳನ್ನಾಡಿದರು. ನಮ್ಮ ಕ್ಲಬ್ಬಿನ ಆಸ್ತಿ ನಮ್ಮ ಲಿಯೋ ಕ್ಲಬ್. ನಮ್ಮ ಲಿಯೋ ಸದಸ್ಯರು ಎಲ್ಲ ಜಿಲ್ಲೆಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಪ್ರಶಸ್ತಿಗಳನ್ನು ಸ್ವೀಕರಿಸುವ ಮೂಲಕ ನಮ್ಮ ಕ್ಲಬ್ಬಿನ ಹಿರಿಮೆ ತಂದಿದ್ದಾರೆ. ಅವರಿಗೂ ನನ್ನ ಕ್ಲಬ್ಬಿನ ಎಲ್ಲ ಸದಸ್ಯರ ಪರವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಈ ವೇಳೆ ಲಿಯೋ ನಿರ್ಗಮಿತ ಅಧ್ಯಕ್ಷರಾದ ಅಪೇಕ್ಷಾ ಮೋಹನ್ ಕೊಪ್ಪಳ್ ಅಭಿನಂದನಾ ಮಾತುಗಳನ್ನಾಡಿದರು. I stand before you today with an immense gratitude and I would like to take a moment to express my heartfelt thanks to our past president Lion Sanat and Leo advisor Lion Mohan Koppal for rendering all this support during my tenure. ಈ ವೇಳೆ ಪದಗ್ರಹಣಾಧಿಕಾರಿಯಾದ ಕುಡುಪಿ ಅರವಿಂದ ಶೆಡೆ ಅವರನ್ನು ಲಯನ್ಸ್ ಕ್ಲಬ್ ಮಂಗಳೂರು ಕೊಡಿಯಲ್ಬೈಲ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ನಿರ್ಗಮಿತ ಲಯನ್ ಅಧ್ಯಕ್ಷರನ್ನು ಹಾಗೂ ನಿರ್ಗಮಿತ ಲಿಯೋ ಅಧ್ಯಕ್ಷರನ್ನು ಲಯನ್ಸ್ ಕ್ಲಬ್ ಮಂಗಳೂರು ಕೊಡಿಯಲ್ಬೈಲ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಲಯನ್ ಪ್ರದೀಪ್ ಆಳ್ವ ಸಾಧಕರ ಪರಿಚಯಗೈದರು. SLCD 98.08 ಮಾರ್ಕ್ ದೇಂಚಿನ ಅದಿತಿ ವಿ ರಾವ್ ದಯಮಂತದೆ ವೇದಿಕೆ ಬರಡು. ಇದನ್ನು ಐನೇತ ಚಾಂಪಿಯನ್ ಆಯ್ನ ಪುಣ್ಣು ನಮ್ಮ ಆಕ್ಲೇ ಆಯ್ನಂಚಿನ ರಿಷಿಕಾ ಕುಂದೇಶ್ವರ್ ದಯಮಲ್ತದೆ ವೇದಿಕೆ ಬರಡು. ಕ್ಲಬ್ಬುದ ಒಂಜಿ ವ್ಯಕ್ತಿ ಲಂದು ಎಂಕ್ಲ ಶಕ್ತಿ ಲಂದು ಅರೆ ಗೊತ್ತುಜ್ಜಿ ಇರೆಗೆ ಸನ್ಮಾನ ಮಲ್ಪುವಂದ ಅರೆಗೆ ಅಭಿನಂದನೆ ಸನ್ಮಾನ ಮಲ್ಪುನಿ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯತ್ವ ತಿಕ್ಕಿನಂಚಿನ ವ್ಯಕ್ತಿ ಮೋಹನ್ ಕೊಪ್ಪಲ್ ಕದ್ರಿ. ಈ ವೇಳೆ PDG ಅರುಣ್ ಕುಮಾರ್ ಶೆಟ್ಟಿ, ಸಂಪುಟ ಕಾರ್ಯದರ್ಶಿ ಲಯನ್ ಗೀತಾ ರಾವ್, ಪ್ರಾಂತ್ಯ ಅಧ್ಯಕ್ಷರಾದ ಲಯನ್ ವೇಡಿ ಮರೋಳಿ, ವಲಯ ಅಧ್ಯಕ್ಷರಾದ ಲಯನ್ ಚರಣ್ ಆಳ್ವ, ಲಿಯೋ ಜಿಲ್ಲಾ ಅಧ್ಯಕ್ಷರಾದ ಸಮೀಕ್ಷಾ ಮೋಹನ್ ಕೊಪ್ಪಳ್ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಕ್ಲಬ್ ಅಂದರೆ ಅದು ಎಲ್ಲ ಥರದ ಕಲಾವಿದರು, ವಕೀಲರು, ಡಾಕ್ಟರ್ ಎಲ್ಲ ಕ್ಷೇತ್ರದವರು ತುಂಬಿ ಇರುವ ಕ್ಲಬ್ ಕೊಡಿಯಲ್ಬೈಲ್. ಎಷ್ಟೋ ವರ್ಷದಲ್ಲಿ ಅವರು ಭಾರಿ ತಾಳ್ಮೆಯಿಂದಿದ್ದರು, ಯಾಕಂದರೆ ಹೆಚ್ಚು ಅವರ ಆಕ್ಟಿವಿಟೀಸ್ ಜಾಸ್ತಿ ಇರ್ತಿರಲಿಲ್ಲ. ಆದರೆ ಬರ್ತಾರೆ ಮೋಹನ್ ಕೊಪ್ಪಾಲ್ ಬಂದ ಮೇಲೆ, ಈ ಲಿಯೋಸ್ ಬಂದ ಮೇಲೆ ಆ ಕೊಡಿಯಲ್ಬೈಲ್ ಇದೇ ಚೇಂಜ್ ಆಗಿದೆ. ಐ ಥಿಂಕ್ ಈಗ ಯಾವುದೇ ಕೆಲವು ಕ್ಲಬ್ಬಲ್ಲಿ ಲಯನೆಸ್, ಮುಂಚೆ ಲಯನೆಸ್ ಕ್ಲಬ್ ಬಂದಿತ್ತು, ಆ ಲಯನೆಸ್ ಕ್ಲಬ್ ಇದ್ದ ಕ್ಲಬ್ ಯಾವಾಗ ಸಹ ಒಳ್ಳೆ ಬ್ಯಾಕಿಂಗಲ್ಲಿ ಒಳ್ಳೆ ನಡೀತಿತ್ತು. ಅದೇ ರೀತಿ ಈ ಲಿಯೋ ಕ್ಲಬ್ ಕೊಡಿಯಲ್ಬೈಲಿಗೆ ಸೇರಿದ ನಂತರ ಅದಕ್ಕೆ ಒಂದು ಆನೆ ಬಲ ಬಂದ ಹಾಗೆ ಆಗಿದೆ. ಅದು ಕಲ್ಚರಲ್ಲಿ ಯಾವುದೇ ಕ್ಷೇತ್ರದಲ್ಲಿರಲಿ ಈ ವರ್ಷ ಅದು ಟಾಪ್ 15ನಲ್ಲಿ ಬಂದಿದ್ದಾರೆ. ಸನತ್ ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳು. ಫಾರ್ ದ ವರ್ಕ್ ದೇ ಹ್ಯಾವ್ ಡನ್ ಲಾಸ್ಟ್ ಇಯರ್, ಕಂಗ್ರ್ಯಾಚುಲೇಷನ್ಸ್ ಟು ಯು. ಮತ್ತು ಈಗ ನೂತನವಾಗಿ ಪದಗ್ರಹಣಗೊಂಡಂತಹ ಸೂರಜ್ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಸೆಕ್ರೆಟ್ರಿ ಕಿಶೋರ್ಜಿ ಶೆಟ್ಟಿ ಅವರು ಮತ್ತು ಟ್ರೆಜರರ್ ನಿಮಗೂ ಕೂಡ, ನಿಮ್ಮ ನೇತೃತ್ವದಲ್ಲಿ ಈ ವರ್ಷ ಕೊಡಿಯಲ್ಬೈಲ್ ಕ್ಲಬ್ ಕ್ಲಬ್ನ ಯಶಸ್ಸು ಇನ್ನೂ ಉತ್ತುಂಗಕ್ಕೆ ಏರಲಿ ಅಂತ ನಾನು ಹಾರೈಸುತ್ತೇನೆ. ತುಂಬ ಕಾಂಪಿಟೀಷನ್ ಇತ್ತು, ಅದು ನಾವಂತೂ ಕ್ಲಬ್ ಕೇಳಲಿಲ್ಲ. ಇದು ನಮಗೆ ಲಾಸ್ಟ್ ಕೊನೆಯಲ್ಲಿ ಸಿಕ್ಕಿದ್ದು ನಮ್ಮ ಅದೇ ಜ್ಯಾಕ್ಪಾಟ್ ಅಂತ ಹೇಳಬೇಕು.
ತುಂಬ ಖುಷಿಯಾಯಿತು ನನಗೆ. ಇಸ್ ಗಾಡ್ಸ್ ಬ್ಲೆಸ್ಸಿಂಗ್ ಅಂತ ಹೇಳಿ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಐ ಗಾಟ್ ಲಯನ್ಸ್ ಕ್ಲಬ್ ಕೊಡಿಯಾಲ್ ಬೈಲ್. ನೆಕ್ಸ್ಟಿಗೆ ಸರ್ವಿಸ್ ಪ್ರಾಜೆಕ್ಟ್ನ ಬಗ್ಗೆ ಮೇಡಮ್ ಮಾತಾಡಿದರು. ನೀವು ಯಾವುದೇ ಸರ್ವಿಸ್ ಪ್ರಾಜೆಕ್ಟ್ ಮಾಡುವುದಿದ್ರು ಕೂಡ ಡಿಸ್ಟ್ರಿಕ್ಟ್ ಗವರ್ನರ್ ಇದ್ದು ಯಾವುದು ಪ್ರೋಗ್ರಾಮ್ ಇದೆ, 7 ಪ್ರೋಗ್ರಾಮ್ ಇದೆ, ಇನ್ಕ್ಲೂಡಿಂಗ್ ಕೆಲ ಅದರ್ ಪ್ರೋಗ್ರಾಮ್ಸ್ ಕೂಡ ಇದೆ. ಯಾವುದೇ ಪ್ರೋಗ್ರಾಮ್ ಮಾಡುವಾಗ ಜಸ್ಟ್ ಅದನ್ನೊಂದು ಮೈಂಡಲ್ಲಿ ಇಟ್ಟುಕೊಂಡು ಪ್ರೋಗ್ರಾಮ್ ಮಾಡಿ, ನಿಮಗೆ ರಿಪೋರ್ಟ್ ಮಾಡಲಿಕ್ಕೆ ಕೂಡ ಅದು ಅನುಕೂಲವಾಗ್ತದೆ. ಆ್ಯಂಡ್ ಆಲ್ ದ ಲಯನ್ಸ್ ಆ್ಯಂಡ್ ಲಿಯೋಸ್ ಹೂ ಹ್ಯಾವ್ ಸಪೋರ್ಟೆಡ್ ಆ್ಯಂಡ್ ಹೆಲ್ಪ್ಡ್ ಮೀ ಗ್ರೋ. ಆರ್ ಕ್ಲಬ್ ಹ್ಯಾಸ್ ಅ ರಿಚ್ ಹಿಸ್ಟ್ರಿ ಆಫ್ ಅಚೀವ್ಮೆಂಟ್ಸ್ ಆ್ಯಂಡ್ ಟ್ಯಾಲೆಂಟ್ಸ್. ದ ಸಕ್ಸಸ್ ಡಸ್ ನಾಟ್ ರೆಸ್ಟ್ ಆನ್ ದ ಶೋಲ್ಡರ್ ಆಫ್ ಆ್ಯನ್ ಇಂಡಿವಿಜುವಲ್. ಇಟ್ ಈಸ್ ದಿ ಕಲೆಕ್ಟಿವ್ ಎಫರ್ಟ್, ಡೆಡಿಕೇಶನ್ ಆ್ಯಂಡ್ ಪ್ಯಾಷನ್ ಆಫ್ ಈಚ್ ಒನ್ ಆಫ್ ಯು ಟು ಡ್ರೈವ್ ಅಸ್ ಫಾರ್ವರ್ಡ್. ಕೊನೆಯಲ್ಲಿ ಕೋಶಾಧಿಕಾರಿ ಸತ್ಯೇಂದ್ರ ಭಟ್ ಧನ್ಯವಾದ ವಿತರ. ಅತಿಥಿಯಾಗಿ ಆಗಮಿಸಿ ತಮ್ಮ ಇನ್ಸ್ಟಾಲೇಷನ್ ಆಫೀಸರ್ನ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ನಮ್ಮ ಜಿಲ್ಲಾ ಪ್ರಥಮ ಉಪರಾಜ್ಯಪಾಲ ಲಯನ್ ಕುಡ್ಪಿ ಅರವಿಂದ್ ಶೆಣೆಯವರಿಗೆ ಇಲ್ಲಿ ನೆರೆದಿರುವ ಸರ್ವರ ವತಿಯಿಂದ ಧನ್ಯವಾದಗಳನ್ನು ಹೇಳಿ ಬಯಸ್ತೇನೆ. ಥ್ಯಾಂಕ್ ಯು ಸರ್.